ದರ್ಶನ್ ಅವ್ರ ವಿಚಾರದಲ್ಲಿ ಸೌಲಭ್ಯಗಳು ಎಷ್ಟು ದಾರಿ ತಪ್ಪಿಸುತ್ತೆ ಸಾಮಾನ್ಯ ಜನರನ್ನಿರಬಹುದು. ಕೈ ಮಾಡಿ ಯಾರಿಗೆ ಬೇಕಾದ್ರೂ ನಾವು ದುಡ್ಡಿದ್ರೆ ಫೆಸಿಲಿಟಿ ತಗೋಬೇಕು ಅನ್ಸುತ್ತಾ? ನೋಡಿ, ಈಗ ಮಾಹಿತಿ ಇಲ್ಲದೇ ಇರೋ ವಿಷಯಗಳನ್ನ ಹೆಚ್ಚಾಗಿ ನಾನು ಮಾತಾಡೋಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ನಾನು ಈ ವಿಷಯದಲ್ಲಿ ಏನೇ ಕಮೆಂಟ್ ಮಾಡಿದ್ರು ಅದು ಒಂದು ರೀತಿ ಕಂಟ್ರೋವರ್ಷಿಯಲ್ ಆಗ್ಬೋದು. ಯಾಕೆಂದರೆ ನೋ ಡೌಟ್ ದರ್ಶನ್ ನಮಗೆ ಆಪ್ತರು, ಹತ್ತಿರದವರು. ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಹೋಗಲ್ಲ ಅಂತ ಅನಿಸುತ್ತೆ. ಬಟ್ ಇನ್ ಜನ್ರಲ್ ಹೇಳಬೇಕು ಅಂದರೆ ನಾನು ಮೀಡಿಯಾಗೂ ಒಂದು ಕ್ವೆಶ್ಚನ್ ರೇಸ್ ಮಾಡಬೇಕಾಗತ್ತೆ. ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ ಅಂತ ನೀವೇ ಎದೆ ಮುಟ್ಕೊಂಡು ಹೇಳಬೇಕು. ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ, ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಈವರೆಗೂ? ರಕ್ಷಣೆ ಇರೋದ್ರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ. ಬಿಟ್ಟರೆ ಇದನ್ನು ಇದರ ಬಗ್ಗೆ ರೂಪಾ ಅವರು ಪ್ರಿಸನ್ ಡಿ ಜಿ ಪಿನ ಏನೋ ಇದ್ರು ಅಂತ ಅನಿಸುತ್ತೆ. ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ, ಯಾಕೆ ಕ್ವೆಶ್ಚನ್ ಮಾಡಿಲ್ಲ ಸರ್ಕಾರವನ್ನು? ಯಾರು ಇದ್ರ ಬಗ್ಗೆ ಆಮೇಲೂ ತಲೆ ಕೆಡಿಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಅವ್ರಿಗೇನು ಟ್ರಾನ್ಸ್ಫರ್ ಏನೋ ಮಾಡಿದ್ದು ಆ ಕಾಲದಲ್ಲಿ. ಒಂದು ವ್ಯವಸ್ಥೆನ ಸರಿಪಡಿಸುವಂತ ನಿಟ್ಟಿನಲ್ಲಿ ರಾಜಕಾರಣಿಗಳ ಒಂದು ಬೆಂಬಲ ಮತ್ತು ಅವ್ರಿಗಿರ್ತಕ್ಕಂಥ ಅಧಿಕಾರದ ವ್ಯವಸ್ಥೆ ಕೂಡ ಪ್ರಮುಖ ಆಗುತ್ತೆ. ಸೊ ಹಾಗಾದ್ರೆ ಇದರಲ್ಲಿ ಈಗ ದರ್ಶನ್ ಅವರಿಗೆ ಸಿಗ್ತಾ ಇರತಕ್ಕಂತ ರಾಜಕಾರಣ ರಾಜಾತಿತ್ತದಲ್ಲಿ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆಯಾ? ಮಾತ್ರ ಅಲ್ಲ, ಜೈಲಲ್ಲಿ ನಮ್ಮ ಇದರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದರೆ, ಯಾರೇ ಇರಲಿ, ಯಾರೇ ಪ್ರಿಸ್ನರ್ ಇರಲಿ, ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗತ್ತೆ ಅನ್ನೋದು ಜೈಲಲ್ಲಿ ರೂಪ ಅವ್ರ ಒಂದು ಹೇಳಿಕೆಯಲ್ಲೇ ನಾವು ಕೇಳಿದ್ವಿ. ಬಟ್ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪರ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನಗೆ ಅನಿಸ್ತಾ ಇಲ್ಲ. ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ. ನೀವು ಪ್ರತಿ ಒಂದು ಜೈಲಿಗೆ ಹೋಗಿ ನೀವು ಈ ಥರ ಹೈಲೈಟ್ ಮಾಡಿ ಅವಾಗ ನಾನು ಒಪ್ಕೊತೀನಿ. ಬರೀ ಕರ್ನಾಟಕದಲ್ಲೆಲ್ಲ, ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ, ನೀವು ಅಮೆರಿಕಾಗೆ ಹೋಗಿ ಅಲ್ಲೂ ನಿಮಗೆ ಫೋನ್ಗಳು, ಡ್ರಗ್ಸು, ಸಿಗರೇಟ್ಸು ಎಲ್ಲನೂ ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ. ಇದು ಕರಪ್ಷನ್ ಅಫ್ಕೋರ್ಸ್, ಇದು ಸರಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಇದು ಕಾನೂನಿಗೆ ಇದು ವಿರುದ್ಧವಾದದ್ದು. ಬಟ್ ಆದ್ರೂ ಇವಾಗ ನಾನು ಹೇಳ್ತಾ ಇರೋದು ಜಸ್ಟ್ ನೀವು ರೌಡಿಗಳು ಅಂತ ಅನ್ಬೇಕಾಗುತ್ತೆ. ಹಾಗಾದ್ರೆ ದರ್ಶನ್ ಅವ್ರು ಯಾವ್ದೋ ಒಂದು ಸಂದರ್ಭಕ್ಕಾಗಿ ಅನಿರೀಕ್ಷಿತವಾಗಿ ಆಗುವಂತ ತಪ್ಪುಗಳು ಕೂಡ ಅವ್ರನ್ನ ಜೈಲಿಗೆ ಹೋಗುವಂತ ಸಂದರ್ಭ. ಜೈಲಲ್ಲಿ ಯಾರನ್ನು ಮಾತಾಡಿಸಬಾರದು ಮೇಡಮ್? ಜೈಲಲ್ಲಿ ಇರುವಂತವರಿಗೆ ಈ ರೀತಿ ಎಲ್ಲರನ್ನೂ ಕೂತು ಮಾತನಾಡಿಸುವಂತಹ ಒಂದಷ್ಟು ಎಲ್ಲರಿಗೂ ಸಿಗ್ಬೇಕಲ್ವಾ? ಖಂಡಿತ ನೀವು ಜೈಲಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಬೇಕಾಗಿರೋ ಪ್ರಶ್ನೆ ಅಲ್ವಾ? ದಿಸ್ ಇಸ್ ದ ಮಿಸ್ಟೇಕ್ ಆಫ್ ದ ಅಥಾರಿಟೀಸ್. ನೀವು ಅವಾಗ ಬಿಡ್ತಾ ಇದ್ದೀರಲ್ಲ, ಅವ್ರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ಖಂಡಿತ ಇದಕ್ಕೆ ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳು, ಆ ಸಂಬಂಧಪಟ್ಟ ಇಲಾಖೆ, ಆ ಸಂಬಂಧಪಟ್ಟ ಒಂದು ಸಚಿವಾಲಯ ಅವ್ರು ತಗೊಳ್ಬೇಕಾಗಿರೋದು ಇದಕ್ಕೆ ಜವಾಬ್ದಾರಿ. ಮೇಡಮ್, ಈಗ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಾರೆ ಅಂತ ಸುದ್ದಿ ಇರುವಂತದ್ದು ಮೇಡಮ್? ಜೈಲಲ್ಲಿ ಇರೋರೆಲ್ಲ ಅದೇ ಥರದವರು ಅಂತ ಹೇಳಿದ್ರೆ, ಹಾಗಾದ್ರೆ ದರ್ಶನ್ ಅವರು ಅಲ್ಲಿದ್ದಾರೆ, ನೀವು ಅವ್ರನ್ನ ರೌಡಿ ಅಂತ ಕನ್ಸಿಡರ್ ಮಾಡ್ಬೋದು ಹಾಗಾದ್ರೆ? ಅಲ್ಲ, ದರ್ಶನ್ ಅವರು ಆರೋಪಿ, ಆರೋಪಿ ಸ್ಥಾನದಲ್ಲಿ ಇರೋರು ಅವ್ರು ಖಂಡಿತ ಇನ್ನೂ ಅವ್ರನ್ನ ಕನ್ವಿಕ್ಷನ್ ಆಗಿರಲಿಲ್ಲ. ಜೈಲಲ್ಲಿ ನಿಮಗೆ ಉಳಿದವರನ್ನ ನೀವು ನೋಡಿಕೊಂಡ್ರೆ ನೀವು ದರ್ಶನ್ನ ಮಾತ್ರ ಪಿನ್ ಪಾಯಿಂಟ್ ಮಾಡಿ 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 ನೋಡ್ತಾ ಇದ್ರೆ ಒಂದು ಸೈಡಲ್ಲೂ ಫೋಕಸ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾರಿದ್ದಾರೆ, ಏನೇನು ನಡೀತಾ ಇದೆ. ಮೇಡಮ್, ಎಲ್ಲರೂ ಕೂಡ ಇರ್ತಾರೆ ಜೈಲಲ್ಲಿ ಹೋಗುವಂಥವ್ರು, ಅಪರಾಧಿಗಳು ಇರ್ತಾರೆ, ಒಂದಷ್ಟು ಜನ ಆರೋಪಿಗಳು ಇರ್ತಾರೆ. ಆದರೆ ಜೈಲಲ್ಲೇ ಆದಂತಹ ಒಂದಷ್ಟು ರೂಲ್ಸ್ಗಳಿರುತ್ತೆ. ಈ ರೀತಿಯಾಗಿ ಫ್ರೀ ಆಗಿ ಬಿಟ್ಟು ಅಥವಾ ಕೂತು ರೆಸಾರ್ಟ್ ಅಲ್ಲಿ ಕೂತು ನಾವು ಪಾರ್ಟಿ ಮಾಡೋ ತರ ಮಾಡಿದ್ರೆ ಅದನ್ನ ತಪ್ಪು ರೈಟ್ ಅಂತ ಯಾರು ಹೇಳಕ್ಕಾಗಲ್ಲ. ಖಂಡಿತ ಅದು ತಪ್ಪೆ. ಆ ತಪ್ಪಿಗೆನೆ ಅವ್ರಿಗೀಗ ಒಂದು 8-9 ಜನಕ್ಕೆ ಸಸ್ಪೆಂಡ್ ಮಾಡಿದ್ದು ಆಯ್ತು. ಖಂಡಿತ ಅದನ್ನ ಆಕ್ಷನ್ ತಗೊಳ್ಳೇಬೇಕಾಗಿದೆ, ತಗೊಂಡೇ ತಗೋ. ಬಳ್ಳಾರಿ ಜೈಲ್ಗೆ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನೀವು ಭೇಟಿಗೆ ತೆರಳಕ್ಕೆ ಏನಾದ್ರು ಪ್ಲಾನ್ ಆಗಿತ್ತಾ? ತೆರಳುವಂತ ಸಾಧ್ಯತೆಗಳಿದೆಯಾ? ಹೇಗೆ
ಇದು ನನಗೆ ಸ್ವಲ್ಪ ಪರ್ಸನಲ್ ವಿಷಯ, ಸೊ ಹಂಗಾಗಿ ನಾನು ಇದರ ಬಗ್ಗೆ ಹೇಳಲ್ಲ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.